ತೇರದಾಳ ಕ್ಷೇತ್ರದ ಶಾಸಕರು ಗೌರವಯುತವಾಗಿ ವರ್ತಿಸಿ ಮಹಿಳೆಯರಿಗೆ ಗೌರವ ನೀಡಿ ನಾಡಗೌಡ ಪಾಟೀಲ್ ಹೇಳಿಕೆ ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ ಎಂದು ಸ್ತ್ರೀಯರನ್ನ ಗೌರವಿಸಿ ಪೂಜಿಸುವ ದೇಶದಲ್ಲಿ ನಾವಿದ್ದು ಸ್ತ್ರೀಯರನ್ನ ದೇವರಂತೆ ಕಾಣುವ ಸಂಸ್ಕೃತಿ ನಮ್ಮದಾಗಿದೆ ಇಂತಹ ದೇಶದಲ್ಲಿ ಹುಟ್ಟಿ ಸ್ತ್ರೀಗೆ ಗೌರವ ನೀಡದೆ ಏಕವಚನದಲ್ಲಿ ಕರೆಯುವುದು ತೇರದಾಳ ಮತಕ್ಷೇತ್ರದ ಶಾಸಕ ಸಿದ್ದು ಸವದಿ ಅವರಿಗೆ ಘನತೆಯಲ್ಲ ಅವರು ಗೌರವಯುತವಾಗಿ ವರ್ತಿಸಲಿ ಎಂದು ಬಾಗಲಕೋಟೆ ಜಿಲ್ಲೆಯ ರಬಕವಿ ತ್ರಿಶೂಲಾದೇವಿ ಕಣ್ಣಿನ ಆಸ್ಪತ್ರೆಯ ವೈದ್ಯ ಹಾಗೂ ತೇರದಾಳ ಕ್ಷೇತ್ರದ ಕಾಂಗ್ರೆಸ್ ಯುವ ದೂರಿನ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪಾಟೀಲ್ ಹೇಳಿದ್ರು ಇನ್ನೂ ಯಾರು ಲೀಡರ್ಸ್ ಲೀಡರ್ಸ್ ಬಿಜೆಪಿಯಲ್ಲಿ ಲೀಡರ್ಸ್ ಬಗ್ಗೆ ಯಾರು ಮಾತಾಡಿಲ್ಲ ನನಗೆ ಅನಿಸಿದೆ ಪ್ರಥಮ ಆಗಿರಬಹುದು ಅಂತ ಅನಿಸಿದೆ ಆದ್ದರಿಂದ ಇದು ಅತ್ಯಂತ ಖಂಡನೀಯ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಎಲ್ಲ ಹಿರಿಯರ ಪರವಾಗಿ ಎಲ್ಲ ಪರವಾಗಿ ರೈತರ ಪರವಾಗಿ ಎಲ್ಲ ಪರವಾಗಿ ಇದನ್ನು ನಾನು ಖಂಡಿಸುತ್ತೇನೆ ಮತ್ತು ಅವರಿಗೆ ನಮ್ಮ ನಮ್ಮ ಶಾಸಕರವರು ನಮ್ಮ ಶಾಸಕರಾದ ಸಿದ್ದು ಅಣ್ಣ ಸವದಿ ಅವರು ಸ್ವಲ್ಪ ಅವ್ರಿಗೇನಾದ್ರೂ ಸ್ವಲ್ಪ ಹೆಣ್ಮಕ್ಳ ಬಗ್ಗೆ ಪ್ರೀತಿ ಗೌರವ ಏನಾದ್ರೂ ಇದ್ರೆ ಅವರು ನಮ್ಮ ತಾಯಿಯರ ಉಮಾಶ್ರಮ್ಮನವರಿಗೆ ಇವತ್ತು ಮಾಫಿ ಕೇಳಬೇಕಂತ ನನಗೆ ಅನ್ಸಿದೆ ರಬಕವಿ ಬನಹಟ್ಟಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪಾಟೀಲ್ರು ಕೊರೋನಾ ವೈರಸ್ನ ಲಾಕ್ಡೌನ್ನಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ತೇರದಾಳ ಕ್ಷೇತ್ರದ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ 40,000ಕ್ಕೂ ಅಧಿಕ ಆಹಾರ ಕಾಯಿಪಲ್ಲೆ ಕಿಟ್ಗಳನ್ನು ಪ್ರತಿಯೊಂದು ಕುಟುಂಬಕ್ಕೆ ನೀಡಲಾಗಿದೆ ಯಾವುದೇ ಜಾತಿ ಭೇದ ಹಾಗೂ ಪಕ್ಷ ಭೇದ ಮಾಡದೆ ಆಹಾರ ಕಿಟ್ಗಳನ್ನು ನೀಡಲಾಗಿದೆ ತೇರದಾಳ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವೆಯಾದ ಉಮಾಶ್ರೀ ಅವರನ್ನ ಏಕವಚನದಲ್ಲಿ ಮಾತನಾಡಿ ತಮ್ಮ ಸಣ್ಣತನವನ್ನ ಪ್ರದರ್ಶಿಸಿದ್ದಾರೆ ಇದು ಶಾಸಕರಿಗೆ ಶೋಭೆ ತರುವುದಿಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಶಾಸಕರು ಸ್ತ್ರೀಯರಿಗೆ ನೀಡುವ ಗೌರವವನ್ನ ಸೂಚಿಸುತ್ತದೆ ಮಾಜಿ ಸಚಿವರನ್ನ ಹೀಯಾಳಿಸುವುದು ಬಿಟ್ಟು ಅವರ ಕ್ಷಮೆ ಯಾಚಿಸಬೇಕೆಂದು ಡಾಕ್ಟರ್ ನಾಡಗೌಡ ಪಾಟೀಲ್ರು ಹೇಳಿದ್ರು ನಾನು ಒಬ್ಬ ನೇಕಾರ ಸಮಾಜದ ಒಬ್ಬ ಮುಖಂಡದಲ್ಲಿ ಶಾಸಕರಿಗೆ ನಾ ಇವತ್ತು ಹೇಳ್ತೀನೋ ನೀವು ಆ ಮಾತನ್ನು ಹಿಂದೆ ತಕ್ಕೋಬೇಕು ನೇಕಾರ ಸಮಾಜದ ಅದರೊಳಗೂ ವಿಶೇಷವಾಗಿ ಉಮಾಶ್ರೀ ಅವ್ರನ್ನ ನೀವು ಕ್ಷಮೆ ಯಾಚಿಸಬೇಕು ಇಲ್ಲಪ್ಪ ಅಂತಂದ್ರೆ ನಾವು ನೇಕಾರ ಸಮಾಜದವ್ರು ಎಲ್ಲರೂ ಒಂದು ಹಾಕಿಸಿಂದ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯನ್ನ ನೀವು ಮುಂದಿನ ದಿವಸದೊಳಗೆ ನೀವು ಅನುಭವಿಸುವಂತ ಪರಿಸ್ಥಿತಿ ಬರ್ತದೆ ಚಿದಾನಂದ ಗಾಳಿ ರಾಜು ಶಾಸ್ತ್ರಿ ಗೊಲ್ಲರ್ ಚಿದಾನಂದ ಮಟ್ಟಿಕಲ್ಲಿ ಗಂಗಪ್ಪ ಮಂಟೂರ್ ಓಂ ಪ್ರಕಾಶ್ ಮನಗುಳಿ ರವೀಂದ್ರ ಬಾಡ್ಗಿ ಸಂಜಯ್ ಅಮ್ಮನಗಿ ಮಠ್ ಮಹಮ್ಮದ್ ಜಾರೆ ಸದಾಶಿವ ಬಸ್ಮೆ ಕುಮಾರ್ ಬೆಳ್ಳೂರ್ ಮಾಳು ಹಿಪ್ಪರ್ಗಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ